ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರಮಕ್ಕೆ ಆಗ್ರಹಿಸಿ ಸಿಎಂ ಸಿದ್ದರಾಮಯ್ಯಗೆ ಈಗ ಸಾಹಿತಿಗಳು ಪತ್ರವನ್ನ ಬರೆದಿದ್ದಾರೆ. ನೋಡಿ, ಬಂಧನಕ್ಕೆ ಒತ್ತಾಯಗಳು ಜಾಸ್ತಿ ಆಗ್ತಾ ಇದೆ. ಇಡೀ ರಾಜ್ಯದ ಜನ ಕಾಯ್ತಾ ಇದ್ದಾರೆ. ಬೇರೆ ಬೇರೆ ಸಂಘಟನೆಗಳು ಕೂಡ ಒತ್ತಾಯವನ್ನು ಮಾಡ್ತಿದ್ದಾವೆ, ಬೀದಿಗಿಳಿದು ಪ್ರೊಟೆಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಈಗ ಪತ್ರ ಬರೆದಿದ್ದಾರೆ ಸಾಹಿತಿಗಳು, ಪ್ರಜ್ವಲ್ ರೇವಣ್ಣ ಬಂಧನ ಮಾಡುವಂತೆ ಈಗ ಆಗ್ರಹವನ್ನು ಮಾಡಿದ್ದಾರೆ. ಅವರು ಪ್ರಕರಣದಲ್ಲಿ ಭಾಗಿಯಾದವರ ವಿರುದ್ಧವೂ ಕ್ರಮಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ. ಯಾರೆಲ್ಲ ಭಾಗಿಯಾಗಿದ್ದಾರೋ ಅವ್ರ ಮೇಲೂ ಕೂಡ ಕ್ರಮ ಆಗಬೇಕು ಅಂತ. ಸಂತ್ರಸ್ತೆಯರು ಭೀತಿ ಇಲ್ಲದೆ ದೂರು ನೀಡುವ ವಾತಾವರಣ ನಿರ್ಮಾಣ ಆಗಬೇಕು. ಅವರಿಗೆ ಬೆದರಿಕೆಗಳನ್ನು ಹಾಕಲಾಗ್ತಾ ಇದೆ, ಆಮಿಷವನ್ನು ಒಡಲಾಗ್ತಿದೆ. ಸಂತ್ರಸ್ತೆಯರು ಕುಟುಂಬದವರಿಗೆ ತೊಂದರೆ ಕೊಟ್ಟರೆ ಕ್ರಮ ಆಗಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ನಂಬಿಕೆ ಉಳಿಸುವಂತೆ ಈಗ ಸಾಹಿತಿಗಳು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈಗ ಸಂತ್ರಸ್ತೆಯರು ಮತ್ತು ಕುಟುಂಬದವರಿಗೆ ತೊಂದರೆ ಕೊಟ್ಟರೆ ಈಗ ಅವರಿಗೆ ಬೆದರಿಕೆಗಳನ್ನು ಕೂಡ ಹಾಕಲಾಗ್ತಾ ಇದೆ. ಯಾಕಂದರೆ ನಾವು ಸಂತ್ರಸ್ತೆ ವಿಡಿಯೋ ಹೇಳಿಕೆನ ನೋಡಿದ್ವಿ, ಅಲ್ಲೂ ಕೂಡ ಅದೇ ಆರೋಪ ಬಂದಿತ್ತು, ಹೆದರಿಸಿದ್ದಾರೆ ಬೆದರಿಸಿದ್ದಾರೆ ಅಂತೇಳಿ. ಈ ರೀತಿ ಆಗ್ತಾ ಇದೆ. ಮುಕ್ತವಾದಂಥ ಒಂದು ಸ್ವಾತಂತ್ರ್ಯ ಕೊಡಬೇಕು, ಆ ರೀತಿ ವಾತಾವರಣ ಆಗಬೇಕು. ಸಾಕಷ್ಟು ಅಂಶಗಳನ್ನು ಈ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆಯುವ ಮುಖೇನ ಸಾಹಿತಿಗಳು ಒತ್ತಾಯವನ್ನು ಮಾಡಿದ್ದಾರೆ. SIT ತನಿಖೆಯು ಕಾಯ್ದೆ ಅನುಸಾರ ಕಾಲಮಿತಿಯೊಳಗಡೆ ನಡೆಯಬೇಕು. ಕೃತ್ಯಗಳ ಚಿತ್ರೀಕರಣದಲ್ಲಿ ಪ್ರಜ್ವಲ್ ಜೊತೆಗೆ ಭಾಗಿ ಆಗಿರಬಹುದಾದವರನ್ನು ಕೂಡ ಪತ್ತೆ ಮಾಡಿ ಮೊಕದ್ದಮೆ ಹೂಡಬೇಕು. ವಿಡಿಯೋಗಳು ತಮ್ಮ ಬಳಿ ಇಲ್ಲ ಅಂತೇಳಿ ಹಲವಾರು ತಿಂಗಳುಗಳಿಂದ ಹೇಳ್ತಾ ಇರುವಂಥ ಪ್ರಜ್ವಲ್ ರೇವಣ್ಣನ ಕಾರು ಚಾಲಕ ಅವನನ್ನು ಕೂಡ ಈಗ ವಿಚಾರಣೆಗೆ ಒಳಪಡಿಸಬೇಕು. ಸಾರ್ವಜನಿಕರಿಗೆ ಹಂಚಿದವರ ವಿರುದ್ಧವೂ ಕೂಡ ಮಾನವ ಹಕ್ಕುಗಳಿಗೆ ಧಕ್ಕೆ ತಂದಿದೆ. ಇದರ ವಿರುದ್ಧವೂ ಕೂಡ ಕ್ರಮ ಆಗಬೇಕು. 5-6 ವರ್ಷಗಳಷ್ಟು ಹಳೆಯದು ಅಂಥೇಳಿ ರೇವಣ್ಣ ಹೇಳುವುದು ವರದಿಯಾಗಿದೆ. ಅಷ್ಟು ವರ್ಷಗಳಿಂದ ನಡೀತಾ ಇರುವಂಥ ಲೈಂಗಿಕ ವಿಕೃತಿಯನ್ನು ಮುಂದುವರಿಯೋಕೆ ಬಿಟ್ಟಿರೋದ್ರಿಂದಾಗಿ ಅವರ ಕುಟುಂಬದ ಎಲ್ಲ ಸದಸ್ಯರನ್ನು ಈ ಒಂದು ಪ್ರಕರಣದಲ್ಲಿ ವಿಚಾರಣೆಗೆ ಒಳಪಡಿಸಬೇಕು ಅಂತ ಬಹಳಷ್ಟು ಪಾಯಿಂಟ್ಸ್ಗಳನ್ನು ಇಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಪತ್ರದಲ್ಲಿ. ನೋಡಿ, 1 ವರ್ಷದ ಹಿಂದೆಯೇ ಪ್ರಜ್ವಲ್ ರೇವಣ್ಣ ಈಗ ಅವರು ಕೋರ್ಟಿಂದ ಇಂಜೆಕ್ಷನ್ ತಂದಿದ್ದರು, ವರದಿ ಪ್ರಸಾರ ಮಾಡಬೇಡಿ ಅಂತ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾಕೆ ಸುಮ್ಮನೆ ಇದ್ದರು, ಈ ರೀತಿಯಾದಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇನ್ನು ರೇವಣ್ಣ ಕುಟುಂಬದ ವಿರುದ್ಧವೂ ಕೂಡ ಸಾಕಷ್ಟು ಅಂಶಗಳನ್ನು ಇದರಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಅಂದರೆ ಅವರ ಸದಸ್ಯತ್ವ ಏನಿದೆ, MLA ಸ್ಥಾನವೂ ಕೂಡ ರದ್ದು ಮಾಡಬೇಕು, HD ರೇವಣ್ಣ ಅವ್ರದ್ದು ಅಂತ ಉಲ್ಲೇಖ ಮಾಡಿದ್ದಾರೆ. ಸಾಕಷ್ಟು ಸಾಹಿತಿಗಳು ಈಗ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಅಂದರೆ ಇದು ಪಕ್ಷಾತೀತವಾಗಿ ನಡೀತಾ ಇರುವಂಥ ಒಂದು ಹೋರಾಟ, ಆರೋಪಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ. ಸುಮಾರು 30ಕ್ಕಿಂತ ಹೆಚ್ಚು ಸಾಹಿತಿಗಳು ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಬರೆದಿದ್ದಾರೆ. SIT ಅವರು ಕೂಡ ನಿಷ್ಪಕ್ಷಪಾತವಾಗಿ ಇದರ ತನಿಖೆಯನ್ನು ಮಾಡಬೇಕು ಅಂತ.